ಇದನ್ನ ರಾತ್ರಿ ಇಡೀ ಹಿಂಗ ಇದು ಮಾಡಿಡಬೇಕು, ತುಳಸಿ ಹಾಕಿಡಬೇಕು. ಹಿಂಗೆ ತುಳಸಿ ಮತ್ತು ಅದೊಂದು ಹರ್ಬ್ಸ್ ಇದೆ, ಅದನ್ನ ಹಾಕಿಟ್ರೆ ಅದರಲ್ಲಿರುವ ಔಷಧೀಯ ವಿಶೇಷ ಔಷಧೀಯ ಗುಣಗಳು ಒಂದಲ್ಲ ಒಂದು ಚಮತ್ಕಾರ ಒಂದು ಬೆನಿಫಿಟ್ ಅನ್ನು ದೇಹಕ್ಕೆ ಕೊಡುತ್ತೆ. ಒಳ್ಳೆ ಸಾಫ್ಟ್ ಆಗಿ ಬಂದಿದೆ. ಮರದಲ್ಲಿ ಅಂಬಟೆ ಆಗಿದೆ, ಸ್ವಲ್ಪ ಮೆಣಸ್ಕಾಯಿ ಮಾಡು ಅಂತ ಹೇಳಿಕೊಂಡು ಅಂಬಟೆ ಕೊಯ್ಲಿಕ್ಕೆ ಅಂತೇಳಿ ಬಂದದ್ದು. ಅದರ ಮೆಣಸ್ಕಾಯಿ ಅಂತ ಹೇಳಿದ್ರೆ ಉಂಟಲ್ಲ ಭಯಂಕರ ಟೇಸ್ಟ್, ಅದರ ಗೊರಟಿಗೆ ಸರಿ ಉಪ್ಪು ಇದೆಲ್ಲ ಹಿಡಿದಾಗಬೇಕು, ಆಗ ಭಾರಿ ರುಚಿ ಈ ಅಂಬಟೆ ಮೆಣಸ್ಕಾಯಿ. ಹಾಗೆ ಒಂದು ಇಡ್ಲಿ ಮತ್ತು ಮೆಣಸ್ಕಾಯಿ ಮಾಡುವ ಅಂತ ಹೇಳಿಕೊಂಡು ಅಂಬಟೆ ಕೊಯ್ತಾ ಇರಲಿ ಎಲ್ಲ ಎಲ್ಲ ಇಡ್ಕೊ ಹಿಂಗೆ. ತೊಳಿಲಿಕ್ಕೆ ಅಂತ ಇಲ್ಲ ಇದರಲ್ಲಿ, ಮಾಡೆ ಎಲ್ಲ ಪೂರ್ವಕರಣ ಮರದಲ್ಲಿ ತೊಳೆದುಕೊಂಡೇ ಇರೋದು. ಮೆಣಸ್ಕಾಯಿ ಮಾಡಲಿಕ್ಕೆ ನಾನಿಲ್ಲೀಗ ಬಿಳಿ ಎಳು ತಗೊಂಡಿದ್ದೇನೆ. ಇದನ್ನು ಫಸ್ಟಿಗೆ ಪಾತ್ರಕ್ಕೆ ಹಾಕಿ ಹೊಟ್ಟಿಸಿಕೊಳ್ಬೇಕು, ಪಟ ಪಟ ಅಂತೇಳಿ ಬಿಸಿ ಆಗಬೇಕು ಪಾತ್ರ, ಆಗ ಬೇಗ ಸಿಡಿತದೆ. ಇವತ್ತಿನ ಅಂಬಟೆಕಾಯಿ ಮೆಣಸ್ಕಾಯಿಯ ಸ್ಪೆಷಾಲಿಟಿ ಅಂತ ಅಂತೇಳಿದರೆ ನಾನಿಲ್ಲಿ ಉಪಯೋಗಿಸ್ತಿರುವಂಥದ್ದು ಹಸಿ ಮೆಣಸು. ಮಾಮೂಲಿಯಾಗಿ ನಾವು ಮೆಣಸ್ಕಾಯಿ ಮಾಡ್ತೇವೆ ಅಂತ ಹೇಳಿದರೆ ಕೆಂಪು ಮೆಣಸನ್ನು ಹುರಿಯುವುದಲ್ಲ, ಇವತ್ತಿಗೆ ಈ ಹಸಿ ಮೆಣಸನ್ನು ಹಾಕಿಕೊಂಡು ಹುರಿತೇನೆ. ಸ್ವಲ್ಪ ತೆಂಗಿನೆಣ್ಣೆ, ಒಂದೂವರೆ ಚಮಚದಷ್ಟು ಉದ್ದಿನ ಬೇಳೆ, ಒಂದು ಆರೇಳು ಹಸಿ ಮೆಣಸು ಹಾಕ್ತಾ ಇದ್ದೇನೆ ಹುರಿಲಿಕ್ಕೆ. ಹುರಿದಾಯ್ತು, ಎಳ್ಳಿನೊಟ್ಟಿಗೆ ಹಾಕಿಕೊಳ್ತೇನೆ ಇದನ್ನು. ಹೀಗೆ ಗುದ್ದಿ ಉಪ್ಪು ಮತ್ತು ಮೆಣಸು ಹಾಕಿ ತಿಂದ ನನ್ನ ಪುಂಟ ಯಾರಿಗಾದರೂ. ಇನ್ನೀಗ ಈ ಗುದ್ದಿದಂಥ ಅಂಬಟೆಯನ್ನು ಬೇಯಿಸ್ಲಿಕ್ಕುಂಟು. ರುಚಿಗೆ ಉಪ್ಪು ಸರಿಯಾಗಿ ಸ್ಟ್ರಾಂಗ್ ಆಗಿ ಬೇಕು, ಯಾಕಂತ ಹೇಳಿದ್ರೆ ಇಲ್ಲದ್ರೆ ಅಂಬಟೆ ಹುಳಿ ಅಲ್ವಾ. ಎರಡು ತುಂಡು ಬೆಲ್ಲ, ಅರಸಿನ ಹುಡಿ. ಇನ್ನೀಗ ಕಾಯಿ ಕಡಿಯುವ. ಈಗ ಹುರಿದಂಥ ಎಳ್ಳು ಮೆಣಸು ಮತ್ತು ಉದ್ದಿನ ಬೇಳೆ ಎಲ್ಲ ಸೇರಿಸಿಕೊಂಡು ಒಂದು ಕಡಿ ಕಾಯಿ. ಸಾಧಾರಣವಾಗಿ ಮೆಣಸ್ಕಾಯಿ ಮಾಡುವಾಗ ಕಪ್ಪು ಎಳ್ಳು ಮತ್ತು ಕೆಂಪು ಮೆಣಸು ತಗೊಂಡು ಮಾಡೋದು, ಇದೀಗ ಸ್ವಲ್ಪ ವೆರೈಟಿಯಾಗಿ ಬಿಳಿ ಎಳ್ಳು ಮತ್ತು ಹಸಿ ಮೆಣಸು. ಚಮ್ಮಂದಿ ಅಂಬಟ್ ಎಲ್ಲ ಒಳ್ಳೆ ಬೆಂದಿದೆ, ನೋಡುವಾಗಲೇ ಗೊತ್ತಾಗ್ತದೆ ಬೆಂದಿದೆ ಅಂತೇಳಿ. ಇನ್ನೀಗ ನಾವು ಕಡಿದ ಮಸಾಲೆ ಏನಿದೆ ಅದಕ್ಕೊಂದು ಸೇರಿಸಿದ್ರೆ ಆಯ್ತು. ಮೆಣಸ್ಕಾಯಿ ಸರಿಯಾಗಿ ಕುದಿಯಿತು, ಇಳಿಸಿಕೊಳ್ತೇನೆ. ಒಗ್ಗರಣೆ ಎಲ್ಲ ಬಿದ್ದಾಗುವಾಗ ಮೆಣಸ್ಕಾಯಿಯ ಹಂದು ಚಂದ ನೋಡಿ ಹೊರಟು. ಫ್ರೆಂಡ್ಸ್, ಈಗ ನಾನು ಮಾಡ್ತಾ ಇರುವಂಥದ್ದು ಇಡ್ಲಿ, ಮಾಮೂಲಿಯ ಇಡ್ಲಿ ಅಲ್ಲ ಆಯ್ತಾ, ಉದ್ದು ಅದನ್ನೆಲ್ಲ ಕಡಲಿಕ್ಕಿಲ್ಲ. ಇನ್ಸ್ಟೆಂಟ್ ಆಗಿ ಮಾಡುವಂಥ ಒಂದು ಮಿಲ್ಲೆಟ್ಸಿನ ಇಡ್ಲಿ. ಮಿಲ್ಲೆಟ್ಸಿನ ಬಗ್ಗೆ ಹೆಚ್ಚಿನವ್ರಿಗೆ ಎಲ್ಲರಿಗೂ ಕೂಡ ಗೊತ್ತಿರ್ಬೋದು, ತುಂಬ ಆರೋಗ್ಯದಾಯಕವಾಗಿರುವಂಥದ್ದು, ಹಾಗೆ ಅದರಲ್ಲಿ ಫೈಬರ್ ಕಂಟೆಂಟ್ ಇತ್ಯಾದಿಗಳೆಲ್ಲ ತುಂಬ ಜಾಸ್ತಿ ಆಗಿರ್ತದೆ. ಹಾಗಾಗಿ ಮಿಲ್ಲೆಟ್ಸನ್ನು ನಾವು ದಿನನಿತ್ಯದ ಆಹಾರಗಳಲ್ಲಿ ಬಳಸಿಕೊಂಡ್ರೆ ಒಳ್ಳೇದು ಅಂತ ಹೇಳುವಂಥದ್ದು. ಅದೇ ರೀತಿಯಲ್ಲಿ ಇಡ್ಲಿಯನ್ನು ಮಾಡಲಿಕ್ಕೆ ನನಗೆ ತುಂಬ ಖುಷಿ ಆಗ್ತದೆ, ಯಾಕೆಂತ ಹೇಳಿದರೆ ಈ ಪ್ರಾಡಕ್ಟನ್ನು ನಮ್ಮ ಹತ್ರವೇ ಲಾಂಚ್ ಮಾಡಿಸಿದ್ದಾರೆ ಅಂತ ಹೇಳುವಂಥ ತುಂಬ ಸಂತೋಷದ ವಿಷಯ. ಎಲ್ಲರಲ್ಲಿ ಕೂಡ ಹೇಳಬೇಕಾದ ಅಂತಂದೇಳಿ, ಹಳ್ಳಿಯಲ್ಲಿ ಇದ್ದುಕೊಂಡು ನಮ್ಮ ಹಳ್ಳಿಯವರ ಕೈಯಿಂದಲೇ ಒಂದು ಲಾಂಚ್ ಮಾಡಬೇಕು ಅಂತೇಳಿ ಅವರು ಒಂದು ಅಪೇಕ್ಷೆ ಪಟ್ಟಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಬಂದು ಅಧಿಕೃತವಾಗಿ ಇದನ್ನು ಈಗ ಮಾರುಕಟ್ಟೆಗೆ ಥ್ಯಾಂಕ್ ಬಿಡುಗಡೆ ಮಾಡ್ತಿದ್ದೆ. ಒಳ್ಳೆಯ ರೀತಿಯಲ್ಲಿ ಮುಂದುವರಿಸಿ. ಅನಿಲ್ ಅವರು ಈ ಪ್ರಾಡಕ್ಟ್ಗಳ ಲಾಂಚನ್ನು ನಮ್ಮ ಕೈಯಲ್ಲೇ ಮಾಡಿಸಬೇಕು ಅಂತೇಳಿ ಅಲ್ಲಿಗೆ ತುಂಬ ಮೊದಲೇ ಕರೆದಿದ್ದರು. ಸಾಧಾರಣ ಕಾಸರಗೋಡಿಂದ 190 ಕಿಲೋಮೀಟ್ರ್ ದೂರದಲ್ಲಿರುವಂಥ ಕಾಮರೆಡ್ಡಿ ಅಂತೇಳುವಂಥ ಚಿಕ್ಕ ಒಂದು ಹಳ್ಳಿ. ಈ ಹಳ್ಳಿಯಲ್ಲಿ ಮಿಲ್ಲೆಕ್ಸ್ ಅಂತ ಹೇಳುವಂಥ ದೊಡ್ಡ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಬ್ರ್ಯಾಂಡನ್ನು ಇವರು ಬೆಳೆಸಿದ್ದಾರೆ. ಹಾಗೆ ಹಲವಾರು ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಹಾಗೆ ಮಿಲ್ಲೆಕ್ಸ್ನಿಂದ ತಯಾರು ಮಾಡುವಂತಹ ಆರೋಗ್ಯಕರವಾಗಿರುವಂಥ ಹುಡಿ ಆಗಿರ್ಬೋದು, ಚೂರ್ಣ ಆಗಿರ್ಬೋದು, ಇಂಥದ್ದನ್ನೆಲ್ಲ ಅವರು ತಯಾರು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಮುಂಚೆಯಿಂದನೂ ಕೂಡ ಸಿರಿಧಾನ್ಯದ ಆಹಾರ ಪದಾರ್ಥಗಳನ್ನೇ ತಯಾರು ಮಾಡ್ತಾ ಇದ್ದಿದ್ದು. ನಮ್ಮ ತುಂಬ ಫೇಮಸ್ ಪ್ರಾಡಕ್ಟ್ ಮಿಲ್ಲೆಕ್ಸ್ ಚೂರ್ಣಂ ಅಂಥೇಳಿ, ಅದರಲ್ಲಿ ಹೇಗೆಂದರೆ ಆರೋಗ್ಯಾಮೃತ ಚೂರ್ಣ ಅಂಥೇಳಿ, ವಿಶೇಷ ಗಿಡಮೂಲಿಕೆಗಳಿಂದ ಮಾಡಿರೋ ಚೂರ್ಣದ ಜೊತೆಗೆ ಸಿರಿಧಾನ್ಯದ ಹೆಲ್ತ್ ಮಿಕ್ಸ್. ಸಿಟಿ ಭಾಗದ ಜನರಿಗೆ ಇನ್ನೂ ಕೂಡ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಸಿರಿಧಾನ್ಯದ ರವೆ ಇಡ್ಲಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗೊಂದು ರವೆ ಇಡ್ಲಿಯ ಮಿಕ್ಸ್ ಆಯಿತಾ ಇದು. ಇದಿದ್ದರೆ ನಮಗೆ ಕೇವಲ ಒಂದು ಕಾಲು ಗಂಟೆಯಲ್ಲಿ ಇಡ್ಲಿಯನ್ನು ರೆಡಿ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಒಂದು ಅರ್ಧ ಕಪ್ಪಿನಷ್ಟು ಹಾಕಿಕೊಳ್ಳುವ. ಇದಕ್ಕೆ ಮೊಸರೆಲ್ಲ ಹಾಕಿ ಮಿಕ್ಸ್ ಮಾಡುವಾಗ ಉಂಟಲ್ಲ, ಉಪ್ಪೆಲ್ಲ ಅಂತ ಹಾಕ್ಲಿಕ್ಕಿಲ್ಲ, ಉಪ್ಪೆಲ್ಲ ಇದರಲ್ಲಿ ರೆಡಿಯಾಗಿರ್ತದೆ. ಇನ್ನೊಂದು 5 ನಿಮಿಷ ಇದು ಹೀಗೆ ಬಿಟ್ಟು ಮತ್ತೆ ವಾಪಸ್ ಇದನ್ನು ಸ್ವಲ್ಪ ನಮಗೆ ಹಿಟ್ಟನ್ನು ಹದ ಮಾಡಿಕೊಂಡು ಇಡ್ಲಿ ಎರಿಯುವಂಥದ್ದು. ಇದೀಗ ಉಳಿಸಿದಂತಹ ಸ್ವಲ್ಪ ಮೊಸರುಂಟು, ಇದನ್ನು ಇಲ್ಲಿಗ ಸೇರಿಸ್ತೇನೆ.
ಇಡ್ಲಿಯ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಚ್ಚಿಕೊಳ್ಳುವ. ಅಲಂಕಾರಕ್ಕೆ ತಕ್ಕ ಗೇರು ಬೀಜ, ಈಗ ನಾವು ಮಾಡಿದಂತಹ ಹಿಟ್ಟು ಉಂಟಲ್ಲ, ಎಣ್ಣೆಗೆ ಇದಕ್ಕೆ ಎರೆದುಕೊಳ್ಳು. ಮುಚ್ಚಿಟ್ಟು ಬೇಯಿಸುವ. ಎಣ್ಣೆಗೆ ಈ ಇಡ್ಲಿ ಸರಿಯಾಗಿ ಬೇಯಿಲ್ಲ, ಒಂದು 10 ನಿಮಿಷದಲ್ಲಿ ಇದು ಬೆಂದು ರೆಡಿ ಆಗ್ಬೋದು. ಅಷ್ಟಾಗುವ ನಾವು ಈ ಫ್ಯಾಕ್ಟ್ರಿಯಲ್ಲಿ ಯಾವ ರೀತಿಯಾಗೆಲ್ಲ ಈ ಇಡ್ಲಿ ಮಿಕ್ಸ್ ರೆಡಿ ಆಗ್ತದೆ, ಹಾಗೆ ಅಲ್ಲಿ ಬೇರೆ ಕೂಡ ಮಿಲ್ಲೆಟ್ಸಿನ ಹೆಲ್ತಿ ಪ್ರಾಡಕ್ಟ್ಸ್ಗಳಿದೆ, ಅದು ಯಾವ ರೀತಿಯಾಗಿ ಹೈಜೀನಿಕ್ ಆಗೆಲ್ಲ ತಯಾರಾಗ್ತದೆ ಅಂತೇಳಿ ನಾವು ಕೂಡ ನೋಡಿಕೊಂಡು ಬರುವ. ಈ ಮಿಲ್ಲೆಕ್ಸಿನ ಕತೆ ಶುರುವಾದದ್ದು ಒಂದು 5 ವರ್ಷದ ಹಿಂದೆ ಸಣ್ಣ ಒಂದು ಅಡಿಗೆ ಕೊಂಡೆಯಿಂದ. ಮಗನಿಗೆ ಅಂತೇಳಿ ಮಾಡಿದಂತಹ ಮಿಲ್ಲೆಕ್ಸಿನ ಮಣ್ಣಿ ಹುಡಿಯಿಂದ ಶುರುವಾದದ್ದು ಈಗ ಎಲ್ಲರ ಮನೆ ಮನೆಯೂ ಕೂಡ ಈ ಹುಡಿಗಳು ತಲುಪುವಂತಾಗಿದೆ. 4.5 ವರ್ಷದ ಹಿಂದೆ ನಾವು ಶುರು ಮಾಡಿದ್ದು ಈ ಜಾಗದಲ್ಲಿ, ಇದೀಗ ನಮ್ಮ ಆಫೀಸ್ ಆಗಿದೆ. ಇಲ್ಲೇ ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದಿದ್ದು, ಸಣ್ಣ ಮಟ್ಟಿಗೆ ನಾವು ಮಾಡಿ ಈ ಥರ ಕವರ್ನಲ್ಲಿ ಕಟ್ಟಿ ಎಲ್ಲರಿಗೂ ಕೊಡ್ತಾ ಇದ್ದಿದ್ದು. ಅಂದ್ರೆ ಅಗ್ಗ ತೀರಾ ಒಂದು ಸ್ಟ್ಯಾಂಡರ್ಡ್ ಪ್ಯಾಕೇಜಿಂಗ್ ಆ ತರದ್ದು ಎಲ್ಲ ಏನೂ ಇರಲಿಲ್ಲ, ಏನೂ ಇರಲಿಲ್ಲ, ಸುಮ್ಮನೆ ಒಂದು ಕೊಟ್ಟೆಲ್ ಕಟ್ಟಿ ನಮ್ಮ ರಿಲೇಟಿವ್ಸ್ಗೆ ಎಲ್ಲ ಕೊಟ್ಟಿದ್ದು. ಮೊದಲನೇದಾಗಿ ಶುರು ಮಾಡಿದ್ದ ಘಟಕವನ್ನ ಸ್ವಯಂ ಪ್ರಕಾಶ ಸತ್ಯಾನಂದ ಸರಸ್ವತಿ ಮಹಾಸ್ವಾಮಿಗಳು ಬಂದು ಇಲ್ಲಿ ಅದನ್ನು ಉದ್ಘಾಟನೆ ಮಾಡಿದ್ರು. 1 ವರ್ಷದ ಕೆಳಗೆ ಅದನ್ನ ಇನ್ನು ನಂತರದ ಮಟ್ಟಕ್ಕೆ ತಗೊಂಡು ಹೋದಾಗ ಶೃಂಗೇರಿ ಜಗದ್ಗುರುಗಳು ಬಂದು ಅದನ್ನ ರೀಇನಾಗ್ರೇಷನ್ ಮಾಡಿ ಅವರ ಆಶೀರ್ವಾದದಿಂದ, ಇಬ್ಬರ ಆಶೀರ್ವಾದದಿಂದನು ನಿಜವಾಗ್ಲೂ ಹೇಳಬೇಕು, ನಾವು ಈ ಮಟ್ಟಿಗೆಲ್ಲ ಬೆಳಿಬೇಕು ಅಂತ ಹೇಳಿದ್ರೆ ಏನಲ್ಲ, ಗುರುಗಳ ಆಶೀರ್ವಾದ ದೇವರ ಅನುಗ್ರಹನೇ ತುಂಬಾ ಮುಖ್ಯ. ಈ ಹುಡಿಗಳನ್ನೆಲ್ಲ ಮಾಡಲಿಕ್ಕೆ ಮೊದಲಿಗೆ ಬೇಕಾಗುವಂಥದ್ದು ಸಿರಿಧಾನ್ಯಗಳು, ಅದನ್ನು 1 ವಾರಕ್ಕೆ ಎಷ್ಟು ಬೇಕಾಗ್ತದೆ ಅಷ್ಟನ್ನು ನೇರವಾಗಿ ರೈತರಿಂದ ಖರೀದಿಸಿಕೊಳ್ತಾರೆ. ನಮಗೆ ಜಾಸ್ತಿ ನಾವು ಲೋಡ್ ಎಲ್ಲ ತರಿಸಿಡೋದಿಲ್ಲ, ಎಷ್ಟು ಬೇಕೋ ವಾರಕ್ಕೆ ಎಷ್ಟು ಬೇಕೋ ಫ್ರೆಶ್ ಫ್ರೆಶ್ ತರಿಸೋದು, ಅದು ಕಲ್ಲಿಂದಲ್ಲಿ ಖಾಲಿ ಆಗ್ಬಿಡತ್ತೆ, ಮತ್ತೊಂಚೂರು ಹಳೇದಾದ್ರೂ ಕೂಡ ಅದರ ರುಚಿನೇ ಚೇಂಜ್ ಆಗ್ಬಿಡತ್ತೆ. ಹಂಗಾಗಿ ಸರ್, ಇಲ್ಲಿ ಡಿ ಸ್ಟೋನರ್ ಅಂತ ಹೇಳ್ಬಿಟ್ಟು ಧಾನ್ಯನ ನಾವು ಏನಿದ್ರು ಫಸ್ಟ್ ಎ ಗ್ರೇಡ್ ಕ್ವಾಲಿಟಿ ಧಾನ್ಯನೇ ನಾವು ತರಿಸೋದು, ಆದರೂ ಒಂದ್ಸತಿ ಡಿ ಸ್ಟೋನರ್ ಹಾಕಿ ಒಂದ್ಸತಿ ಕ್ಲೀನ್ ಮಾಡಿಸ್ತೀವಿ. ಫುಲ್ಲು ಇಲ್ಲ ಚಟ್ಟಿ ಇರ್ಬೋದು ಅಥವಾ ಧೂಳು ಇರ್ಬೋದು, ಕಸ ಕಡ್ಡಿ ಏನಿದ್ರು ಇದ್ರದ್ದು ಹೋಗುತ್ತೆ, ಕಲ್ಲು ಆ ಥರದ್ದು ಏನಿದ್ರು ಹೋಗುತ್ತೆ ಇದರಲ್ಲಿ. ಫುಲ್ ಕ್ಲೀನ್ ಆಗಿರುವಂತಹ ಇದೀಗ ಹಸರು ಬೆಳೆ ಹಸರು ಕಾಳು, ಇದನ್ನ ನೆನೆಸಿ ಮೊಳಕೆ ಕಟ್ಟಿ ಯೂಸ್ ಮಾಡ್ಬೋದು. ಇದೇ ಇದನ್ನ ರಾತ್ರಿ ಇಡೀ ಹಿಂಗ ಇದು ಮಾಡಿಡ್ಬೇಕು, ತುಳಸಿ ಹಾಕಿಡ್ಬೇಕು, ಹಿಂಗೆ ತುಳಸಿ ಮತ್ತೆ ಅದೊಂದು ಹರ್ಬ್ಸ್ ಇದೆ ಅದನ್ನ ಹಾಕಿಟ್ರೆ 7-8 ಗಂಟೆಗಳಷ್ಟೊತ್ತು ನೆನೆಸಿಟ್ಟಂತಹ ಸಿರಿಧಾನ್ಯಗಳು ಮತ್ತು ಬೇರೆ ಬೇರೆ ಕಾಳುಗಳುಂಟಲ್ಲ, ಎಲ್ಲವನ್ನು ಕೂಡ ಇಲ್ಲಿ ಒಣಗಿಸುವಂತಹ ದೃಶ್ಯಗಳು ನೀವು ಇಲ್ಲಿ ಕಾಣ್ತಾ ಇರೋದು. ಹಾಗೆ ಅದರಲ್ಲಿ ಕೆಲವು ಕಾಳುಗಳನ್ನು ಮೊಳಕೆ ಬಯಸ್ತಾರೆ, ಮೊಳಕೆ ಬಂದ ಮೇಲೆ ಇಲ್ಲಿ ಒಣಗಿಸ್ತದೆ. ಯಾವುದು ಕೂಡ ಬಿಸಿಲಿನಲ್ಲಿ ಒಣಗುವಾಗಿ ಇಲ್ಲ, ಎಲ್ಲವೂ ಕೂಡ ನೆರಳಿನಲ್ಲಿಯೇ ಹೀಗೆ ಒಣಗ್ತದೆ. ಹತ್ರ 1 ಟನ್ ಇಲ್ಲಿ ಹರಗ್ಬೋದು, ನಾವು 1 ಟನ್ ಹರಗ್ಬೋದು. ಇದಕ್ಕೆ ನಿಮಗೆ ಏನೆಲ್ಲ ಬೇಕು ಎಲ್ಲ ಪ್ರಾಡಕ್ಟ್ಗಳು ಕೂಡ ಇಲ್ಲಿ ಇಲ್ಲ, ಇನ್ನು ಕ್ಲೀನ್ ಆಗಿ ಬರ್ತಾ ಇದೆ ಡೈಲಿ. ಇದು ನೀವು ಇದು ಪ್ರೊಸೆಸ್ ಇದು ಕಂಟಿನ್ಯೂಸ್? ಹಾಂ, ಈಗಿಷ್ಟು ತೆಳು ಹರಗಿದಾರಲ್ಲ, ಆಮೇಲೆ ಇದನ್ನು ಒಂದಕ್ಕೆ ಸೇರಿಸ್ಬಿಟ್ಟು ಇನ್ನೂ ಸುಮಾರು ಬರುತ್ತೆ, ಈಗ ಒಂದು ಅವಾಗ ಒಂದು ಇದು ಖಾಲಿ ಆಗುತ್ತೆ, ಅದ್ರ ಮೇಲೆ ಇನ್ನೊಂದು ಹರಕ್ತಾರೆ. ಹಾಗೆ ಒಣಗಿಸಿರುವಂತಹ ಎಲ್ಲ ಕಾಳುಗಳನ್ನು ಕೂಡ ಇನ್ನು ಹುರಿಯುವಂಥದ್ದು ನೆಕ್ಸ್ಟಿನ ಪ್ರೊಸೀಜರ್. ಇಲ್ಲಿ ನೋಡಿ, ದೊಡ್ಡ ದೊಡ್ಡ 2 ಮೆಷಿನ್ಗಳು ಕಾಣ್ತದಲ್ಲ, ಇದರಲ್ಲಿ ಅವರು ಈ ಒನ್ ಆಗಿ ಎಲ್ಲವನ್ನು ಕೂಡ ಒಂದೇ ರೀತಿಯಾಗಿ ಹುರಿತಾರೆ. ಇದು ರೋಸ್ಟಿಂಗ್ ಮಿಷನ್, ಇದು ಇದರಲ್ಲಿ ಧಾನ್ಯಗಳನ್ನು ಈವನ್ ಆಗಿ ರೋಸ್ಟ್ ಮಾಡುತ್ತೆ, ಹುರಿಯುತ್ತೆ. ನಮ್ದು ಏನೇ ಪ್ರಾಡಕ್ಟ್ ಇದ್ರೂ ಕೂಡ ಇದು ನ್ಯಾಚುರಲ್ ಹೆಲ್ತ್ ಮಿಕ್ಸ್ ರೆಡಿ ಆಗ್ತಾ ಇದೆ ಒಳಗೆ. ಇದ್ರಲ್ಲಿ ಎಲ್ಲ ಧಾನ್ಯಗಳನ್ನು ಕೂಡ 31 ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸನ್ನು ರೋಸ್ಟ್ ಮಾಡ್ತಾ ಇದ್ದಾರೆ. ಮುಂಚೆ ಎಲ್ಲ ನಮ್ದು ಈ ರೀತಿ ಆದಂಥದ್ದಿತ್ತು ಸಣ್ಣದು, ಇದರೊಳಗೆ 25 ಕೆಜಿ 30 ಕೆಜಿ ರೋಸ್ಟ್ ಮಾಡುವಂಥದ್ದು, ಇದೆರಡು ಇನ್ನೆರಡು ಆ ಕಡೆ ಇದೆ. ಇದು ರೋಸ್ಟ್ ಅದು ಬ್ಲೆಂಡ್ ಮಾಡುತ್ತೆ, 1 ಟನ್ನನ್ನು ಅಟ್ ಎ ಟೈಮ್ ಬ್ಲೆಂಡ್ ಮಾಡುತ್ತೆ, ಅಂದರೆ ಮಿಕ್ಸ್ ಮಾಡಬೇಕಲ್ವ ಎಲ್ಲದನ್ನು ಈವನ್ ಆಗಿ ರೋಸ್ಟ್. ಈಗ ಫಾರ್ ಎಕ್ಸಾಂಪಲ್ ಬಾದಾಮಿ ಗೋಡಂಬಿ ಪಿಸ್ತಾ ಒಂದು ಕಡೆ ಬರೋದು, ಧಾನ್ಯಗಳೆಲ್ಲ ಒಂದು ಕಡೆ ಆಗೋದಾಗಬಾರ್ದಲ್ವ, ಎಲ್ಲ ಈವನ್ ಆಗಿರಬೇಕಂತ ಹೇಳಿ ಅಲ್ಲಿ ಅದರೊಳಗೆ ಬ್ಲೆಂಡ್ ಮಾಡ್ತೀವಿ. ಇದರಲ್ಲಿ ಈಗ ಹಲವು ತರದ ಸಿರಿಧಾನ್ಯಗಳು ಈಗ ಹಾಗೆ ಎಲ್ಲವೂ ಕೂಡ ಮಿಕ್ಸ್ ಆಗಿರುವಂತ 9 ಸಿರಿಧಾನ್ಯಗಳು, ಅದರಲ್ಲಿ ನವಣೆ, ಕೊರಲೆ, ಅರ್ಕ, ಸಾಮೆ, ಉದಲು ಅನ್ನುವಂಥದ್ದು ಪಾಸಿಟಿವ್ ಮಿಲ್ಲೆಟ್ಸ್, ಸಕಾರಾತ್ಮಕ ಸಿರಿಧಾನ್ಯಗಳು ಅಂತ ಹೇಳ್ತಾರೆ. ಅದು ಬಿಟ್ಟು ತಟಸ್ಥ ಸಿರಿಧಾನ್ಯಗಳು ಅಂತೇಳಿ ಬಿಳಿ ಜೋಳ, ರಾಗಿ, ಸಜ್ಜೆ ಮತ್ತು ಬರಗು. ಅದಲ್ಲದೆ ಮೊಳಕೆ ಬರುವಂಥ ಹೆಸರುಕಾಳು, ರಾಗಿನೂ ಮೊಳಕೆ ಬರೆಸ್ತೀವಿ, ಬಿಳಿಜೋಳವನ್ನು ಕೂಡ ಮೊಳಕೆ ಬರೆಸ್ತೀವಿ, ಕಡಲೆಕಾಳಿದೆ, ಹುರುಳಿ ಇದೆ, ಈ ರೀತಿಯಾದಂಥ ಏಕದಳ ದ್ವಿದಳ ಧಾನ್ಯಗಳು, ಡ್ರೈ ಫ್ರೂಟ್ಸ್ ಆಗಿರ್ತಕ್ಕಂಥ ಬಾದಾಮಿ, ಗೋಡಂಬಿ, ಪಿಸ್ತಾ, ಏಲಕ್ಕಿ, ಈ ಸ್ಪೈಸಸ್, ಅಂದರೆ ಪರಿಮಳಕ್ಕೆ ನಾವು ಬೇರೆ ಇನ್ನೇನೇನು ಉಪಯೋಗಿಸಲ್ಲ, ಬರೀ ಏಲಕ್ಕಿ ಮಾತ್ರ ಹಾಕುವಂಥದ್ದು ಬಿಟ್ಟರೆ ಡ್ರೈ ಫ್ರೂಟ್ಸಿನ ಪರಿಮಳ ಮಾತ್ರ ಇರುತ್ತೆ. ಸೊ ಅದೆಲ್ಲದೂ ಕೂಡ ಇದರೊಳಗಡೆ ಇದೆ. ಹುರಿದಂತಹ ಧಾನ್ಯಗಳನ್ನೆಲ್ಲ ಈ ಸ್ಟೀಲ್ನ ಟ್ರೇಯಲ್ಲಿ ಹಾಕಿದ್ದಾರೆ ನೋಡಿ, ಇದೆಲ್ಲ ಸರಿಯಾಗಿ ತಣಿದ ಮೇಲೆ ಮೆಷಿನ್ನಲ್ಲಿ ಹಾಕಿ ಹುಡಿ ಮಾಡ್ತಾರೆ.
ಈ ಮೆಷಿನ್ ಕೂಡ ಹಾಗೆ, ಅದು ವಿಶೇಷವಾಗಿ ಅವರು ಮಾಡಿರುವಂಥದ್ದು ಬಿಸಿ ಆಗದ ರೀತಿಯಲ್ಲಿ, ಯಾವುದೇ ನ್ಯೂಟ್ರಿಷನ್ ಕಂಟೆಂಟ್ಗಳೆಲ್ಲ ಹೋಗದ ರೀತಿಯಲ್ಲಿ ಒಳ್ಳೆ ನೈಸಾಗಿ ಹುಡಿ ಮಾಡಿ ಕೊಡ್ತದೆ. ಇದರೊಳಗಿರ್ತಕ್ಕಂಥ ವಿಟಮಿನ್ಸ್, ಮಿನರಲ್ಸ್ ಎಲ್ಲದೂ ಕೂಡ ಅದರೊಳಗೆ ಹಿಡಿದಿಟ್ಕೊಬೇಕು ಅಂತ ಹೇಳಿದ್ರೆ, ಯಾವುದೇ ಪ್ರೋಸೆಸ್ಸಲ್ಲಿ ರೋಸ್ಟ್ ಒಂದು ಆದಮೇಲೆ ಓವರ್ ರೋಸ್ಟು ಆಗಬಾರ್ದು, ರೋಸ್ಟ್ ಆಗ್ತಾ ರೋಸ್ಟ್ ಆದಮೇಲೆ ಎಲ್ಲೂ ಕೂಡ ಮತ್ತೆ ಹೀಟ್ ಆಗಬಾರ್ದು. ಈಗ ಮಾಡಿದಂಥ ಹುಡಿಯನ್ನು ಇನ್ನೀಗ ಪ್ಯಾಕ್ ಮಾಡಲಿಕ್ಕೆ ಇರುವಂಥದ್ದು, ಪ್ಯಾಕ್ ಮಾಡುವ ಮುಂಚೆ ಸರಿಯಾಗಿ ಅದನ್ನು ತಣಿಸಿ ವಾಪಸ್ ಗಾಳಿಸಿ ಮತ್ತೆ ಪ್ಯಾಕ್ ಮಾಡುವಂಥದ್ದು. ಯಾಕೆಂತ ಹೇಳಿದರೆ ಯಾವುದೇ ರೀತಿಯಲ್ಲಿ ಕಾಳುಗಳಿರ್ಬಾರ್ದು, ಅದೇ ರೀತಿಯಲ್ಲಿ ಸಣ್ಣ ಸಣ್ಣ ತರಿಗಳೇನಾದರೂ ಉಳಿದಿದ್ರೆ ಹೋಗಲಿ ಅಂತ ಹೇಳುವಂಥ ಉದ್ದೇಶದಿಂದ ಜರಡಿ ಮಾಡಿ ಮತ್ತೆ ಪ್ಯಾಕ್ ಮಾಡ್ತಾರೆ. ಜರಡಿ ಮಾಡೋದು ಕೂಡ ಎರಡು ವಿಧಾನದಲ್ಲಿ ಮಾಡ್ತಾರೆ, ಇದಕ್ಕೆ ಗಾಳಿಸಲಿಕ್ಕೆ ಅಂತ ಹೇಳಿ ಮೆಷಿನ್ ಕೂಡ ಉಂಟು. ಇದು ಭಾರಿ ಸುಲಭ, ಇದೆಲ್ಲ ಬೇಗ ಆಗ್ತದೆ, ಬೇಗ ಆಗ್ತದೆ. ಅಲ್ಲಿ ಮೆಷಿನಲ್ಲಿ ಹುಡಿ ಮಾಡಿ ಅದನ್ನು ತಣಿಸಿ, ತಣಿಸಿದ ಮೇಲೆ ಇಲ್ಲಿ ಸರಿಯಾಗಿ ಅದನ್ನೆಲ್ಲ ಜರಡಿ ಮಾಡಿ ಮೆಷಿನಿಗೆ ಹಾಕುವಂಥದ್ದು. ಇದು ಆಟೋಮೆಟಿಕ್ ಪ್ಯಾಕಿಂಗ್ ಮೆಷಿನ್, ಕೈಯಲ್ಲೆಲ್ಲ ಇಲ್ಲ. ಅದೊಂದ್ಸತಿ ರೋಸ್ಟ್ ಆಗಿ ಇದು ಮಾಡಿದ್ಮೇಲೆ ಕೈಯಲ್ಲಿ ಮುಟ್ಟೋ ಪ್ರಮೇಯನೇ ಇರೋದಿಲ್ಲ. ಹೈಜೀನ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಈ ಪ್ರಾಡಕ್ಟ್ಸ್ ಎಲ್ಲ ಸುಮಾರು ದಿನ ಇಡುವಂಥದ್ದಾಗಿದ್ದರಿಂದ ತುಂಬ ಹೈಜೀನ್ ಆಗಿರಬೇಕು. ಹಾಗಾಗಿ ನಾವು ಇದನ್ನು ಆದಷ್ಟು ಈ ರೀತಿಯಲ್ಲೇ ಮಾಡುವಂಥದ್ದು. ಫ್ರೆಂಡ್ಸ್, ಇದೀಗ ಇಲ್ಲಿ ಪ್ಯಾಕಿಂಗ್ ಎಲ್ಲ ಆಯಿತು, ಇನ್ನೀಗ ಲಾಸ್ಟ್ ಬಾಕ್ಸಿಂಗ್ ಮಾತ್ರ. ಇಲ್ಲಿ ಬಾಕ್ಸಿಂಗ್ ಒಂದಾದ್ರಾಯ್ತು. ಇಲ್ಲಿ ಈ ಥರ ಬಾಕ್ಸ್ ಮಾಡ್ತಾರೆ. ಮಿಲ್ಲೆಟ್ಸ್ ಚೂರ್ಣಂ ಬಗ್ಗೆ ಮಾತಾಡ್ತಿದ್ವಲ್ಲ, ಇದು ನಮ್ಮ ಫೇಮಸ್ ಪ್ರಾಡಕ್ಟ್ ಆ್ಯಕ್ಚುಲಿ. ಅದರಲ್ಲಿ ನಾನು ಒಂದು ಸಣ್ಣ ಒಂದು ಆರೋಗ್ಯ ಮತ್ತು ಚೂರ್ಣದ ಬಗ್ಗೆ ಹೇಳಿದೆ, ಅದ್ರ ಬಗ್ಗೆ ಒಂದು ಚೂರು ಹೇಳೋಣ ಅಂತೇಳಿ ಇಲ್ಲಿ ಕರ್ಕೊಂಬಂದೆ. ಇದೇ ನಮ್ಮ ಆರೋಗ್ಯ ಮತ್ತು ಚೂರ್ಣ ಅಂಥೇಳಿ. ಆ ಒಂದು ಬಾಕ್ಸಲ್ಲಿ, ಈ ಒಂದು ಬಾಕ್ಸಲ್ಲಿ ಈ ಥರದ್ದು ಎರಡು. ಇದಕ್ಕೆ ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ 18 ವಿಶೇಷ ಗಿಡಮೂಲಿಕೆಗಳು, ಅಶ್ವಗಂಧ, ಜ್ಯೇಷ್ಠಮಧು, ಭಜೆ, ಹಿಪ್ಪಲಿ, ವಾಯುವಿಳಂಗ, ಶತಾವರಿ, ಹರಿತಾಕಿ, ಬಿಬಿತಾಕಿ, ಆಮ್ಲಿಕ, ಗೋಕ್ಷುರ, ಹರಿದ್ರ, ಈ ಥರ 18 ವಿಶೇಷ ಗಿಡಮೂಲಿಕೆಗಳನ್ನು ಹಾಕಿದ್ದೀವಿ. ಇವೆಲ್ಲ ಹಳೆಯ ಕಾಲದಲ್ಲಿ ಋಷಿಮುನಿಗಳ ಕಾಲದಿಂದನೂ ಯೂಸ್ ಮಾಡ್ತಿರುವಂಥ ಆಯುರ್ವೇದ ಗಿಡಮೂಲಿಕೆಗಳು. ನಮಗೀಗ ಅಶ್ವಗಂಧ, ಶತಾವರಿ, ಜ್ಯೇಷ್ಠಮಧು ಇವೆಲ್ಲ ಸ್ವಲ್ಪ ಗೊತ್ತು ಒಂದಷ್ಟು, ಈ ನಮ್ಮ ಬಾಣಂತಿ ಕಾಲದಲ್ಲೆಲ್ಲ ಯೂಸ್ ಮಾಡ್ತಾರೆ ನಿಮಗೆ ಗೊತ್ತಿರ್ಬೋದು. ಬಟ್ ಇವೆಲ್ಲ ಏನಿದಾವಲ್ಲ ಇವೆಲ್ಲ ಸಿಗೋದೆ ಕಷ್ಟ ಇವತ್ತಿನ ಇದಕ್ಕೆ. ಅದರೊಳಗೆ ಬಹಳಷ್ಟು ಔಷಧೀಯ ಗುಣಗಳಿದ್ದಾವೆ. ರಕ್ತ ತಿಳಿ ಮಾಡೋಕ್ಕಿರ್ಬೋದು, ಮತ್ತು ಈ ನಿಮ್ಮ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಗಳನ್ನು ಅಡ್ರೆಸ್ ಮಾಡುವಂಥ ಔಷಧೀಯ ಗುಣಗಳಿದ್ದಾವೆ. ಸೊ ಅದನ್ನೆಲ್ಲ ಒಂದು ಇದಕ್ಕೆ ಇನ್ಕಾರ್ಪೊರೇಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮಗೊಂದು ಇದು 4-5 ವರ್ಷದ ಹಿಂದೆ ನಾವು ಇದನ್ನು ನಾವೊಂದು ಡೆವಲಪ್ ಮಾಡಿದ್ದೆ. ಅವಾಗ ಇನ್ನೂ 40 ಹರ್ಬ್ಸ್ ಆಗ್ತಾ ಇದ್ವಿ, ಆದರೆ ಗೊತ್ತಿರಲಿಲ್ಲ ನಮಗೂ ಕೂಡ ಯಾವ್ಯಾವುದ್ರಲ್ಲಿ ಏನೇನಿದೆ ಅಂಥೇಳಿ, ಜಾಸ್ತಿ ಗೊತ್ತಿರಲಿಲ್ಲ. ಗೊತ್ತಾಯ್ತು ಇದಿಷ್ಟರಲ್ಲಿ ಈ ನ್ಯೂಟ್ರಿಷನ್ ಈ ಕಂಟೆಂಟನ್ನು ನಾವು ಅಚೀವ್ ಮಾಡ್ಬೋದು ಅಂತೇಳಿ ಅದನ್ನು 18 ಹರ್ಬ್ಸಿಗೆ ತಂದಿವಿ. ಈಗೆಲ್ಲ ಏಜವ್ರು ಕೂಡ, ಮಕ್ಕಳು ಕೂಡ ಇದನ್ನು 2 ವರ್ಷದ ಮೇಲಿನ ಮಕ್ಕಳು ಕೂಡ ಚೂರ್ಣಮ್ಮನ್ನು ಕೊಡ್ತಾರೆ. ಯಾಕಂದರೆ ಈ ಹರ್ಬ್ಸ್ ಎಲ್ಲ ಮಕ್ಕಳ ದೇಹಕ್ಕೆ ಹೋದರೆ, ಏಜ್ಡ್ ಪೀಪಲ್ ದೇಹಕ್ಕೆ ಹೋದರೆ, ಅದರಲ್ಲಿರುವ ಔಷಧೀಯ ವಿಶೇಷ ಔಷಧೀಯ ಗುಣಗಳು ಒಂದಲ್ಲ ಒಂದು ಚಮತ್ಕಾರ ಒಂದು ಬೆನಿಫಿಟನ್ನು ದೇಹಕ್ಕೆ ಕೊಡುತ್ತೆ. ಅದೀಗ 10 ನಿಮಿಷ ಆಯಿತು, ಇಡ್ಲಿ ಎಲ್ಲ ನೋಡಿ ಹೇಗಾಗಿದೆ ನೋಡಿ, ಸರಿಯಾಗಿ ಬೆಂದಿರ್ಬೋದು. ಈಗ ನೋಡಿ ಇಡ್ಲಿ ರೆಡಿ ಆಯಿತು, ಸಾಫ್ಟಾಗಿ ಬಂದಿದೆ ನೋಡಿ. ಮಿಲ್ಲೆಕ್ಸಿನವರ 7-8 ಬಗೆಯ ಪ್ರಾಡಕ್ಟ್ಗಳು ಇಲ್ಲಿ ತಯಾರು ಮಾಡ್ತಾರೆ ಆಯಿತಾ. ಹಾಗೆ ನಿಮಗೆ ಇದು ಬೇಕು ಅಂತೇಳಿ ಆದರೆ ಅದನ್ನು ಆರ್ಡ್ರ್ ಮಾಡಲಿಕ್ಕಿರುವಂಥ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೀವು ಖಂಡಿತವಾಗಿ ಆರ್ಡ್ರ್ ಮಾಡಿಕೊಳ್ಳಿ. ಇಡ್ಲಿ ಒಳ್ಳೆ ಸಾಫ್ಟಾಗಿ ಬಂದಿದೆ, ಬಿಸಿ ಬಿಸಿ ಇಡ್ಲಿ ಮತ್ತು ಮೆಣಸ್ಕಾಯಿ ಮ್ಯಾಚು, ಒಳ್ಳೆ ಅಂಬಟೆ ಸಿಗ್ತದೆ ಅಂತೇಳಿ ಅದುಂಟಲ್ಲ, ಖಂಡಿತವಾಗಿ ಹೀಗೊಂದು ಮೆಣಸ್ಕಾಯಿ ಮಾಡಿ ನೋಡಿ. ಇದು ಬೇರೆ ಒಂದು ವೆರೈಟಿ ಆಗಿರುವಂಥ ಒಂದು ರೀತಿಯ ರೆಸಿಪಿ, ಹಾಗೆ ಇಡ್ಲಿ ಕೂಡ ಹೇಗಾಗಿದೆ ಅಂತೇಳಿ ನಮ್ಮ ಕಮೆಂಟ್ ಮೂಲಕ ತಿಳಿಸಿ. ಹಾಗಾದರೆ ಮುಂದೆ ನೋಡಿದ್ರೆ ಸಿಗುವ, ನಮಸ್ಕಾರ.